ತಾಲೂಕಿನ ಹಿಡಕಲ್ ಗ್ರಾಮದ ಶ್ರೀ ಜಡಿ ಸಿದ್ದೇಶ್ವರ ನಿಲಯದಲ್ಲಿ ಶಬ್ದ ಬ್ರಹ್ಮ ನಿಘಂಟು ಸಾರ್ವಭೌಮ ಜಿ ವೆಂಕಟ ಸುಬ್ಬಯ್ಯನವರ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಜರುಗಿತು। ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಹಾರುಗೇರಿಯ ಶ್ರೀ ಸಿದ್ದೇಶ್ವರ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂತ ಟಿಎಸ್ ವಂಟಗುಡಿಯವರು ಕನ್ನಡ ನುಡಿಯ ಅರ್ಥ ಅಂತರಾರ್ಥ ಆಳ ವಿಸ್ತಾರಗಳ ಕುರಿತು ಅಧಿಕಾರಯುತವಾಗಿ ಮಾತನಾಡಬಲ್ಲ ಕೆಲವೇ ವಿದ್ವಾಂಸರ ಪೈಕಿ ಜಿ ವೆಂಕಟ ಸುಬ್ಬಯ್ಯನವರು ಒಬ್ಬರು। ಅವರು ಇಂದು ನಮ್ಮೆದುರು ಇಲ್ಲ ಎನ್ನಲು ಯಾರು ಸಿದ್ಧರಿಲ್ಲ। ಜಿ ವೆಂಕಟ ಸುಬ್ಬಯ್ಯನವರು ಶೋಧಿಸಿದ ಪದಗಳು ನಮ್ಮೊಟ್ಟಿಗೆ ಇವೆ। ಭಾಷೆ ಇರುವ ತನಕ ಜೀವಿ ಜೀವಿಯವರು ಎಲ್ಲರೊಂದಿಗೆ ಜೀವಂತವಾಗಿಯೇ ಇರುತ್ತಾರೆ। ನನ್ನ ಪಾಲಿಗೆ ದೇವರು ಪೂಜೆ ಎಂದರೆ ನನ್ನ ಕೆಲಸ ಕೆಲಸವನ್ನು ಬಿಟ್ಟು ಇನ್ನೇನನ್ನು ನಾನು ಮನಸ್ಸಿಗೆ ಜಾಸ್ತಿ ಹಚ್ಚಿಕೊಂಡಿಲ್ಲ। ಕಾಯಕವೇ ಕೈಲಾಸ ಎಂದು 108 ವರ್ಷಗಳವರೆಗೆ ಬಾಳಿ ಬದುಕಿದ ಶ್ರೇಷ್ಠ ಬರಹಗಾರರಾದಂತ ಖ್ಯಾತ ಸಾಹಿತಿ ಜಿ ವೆಂಕಟ ಸುಬ್ಬಯ್ಯ ಅವರ ಆದರ್ಶ ತತ್ವಗಳನ್ನು ಮನುಕುಲಕ್ಕೆ ದಾರಿ ದೀಪವಾಗಲಿ, ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಸಾಹಿತಿ ಟಿಎಸ್ ವಂಟಗುಡಿರವರು ಹೇಳಿದರು। ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿದ್ದೇಶ್ವರ ಪದವಿ ಮಹಾಲಯದ ಉಪನ್ಯಾಸಕರಾದಂತ ಶಶಿಕಾಂತ್ ವಗ್ಗಾ ವಹಿಸಿಕೊಂಡಿದ್ದರು। ಈ ಸಂದರ್ಭದಲ್ಲಿ ಸಂತೋಷ್ ವಂಟಗುಡಿ, ಜಾನಪದ ಕಲಾವಿದೆ ಮಂಜುಳಾ ಗಲಗಲಿ, ರಾಮು ವಂಟಗುಡಿ, ಭೀಮಪ್ಪ ವಂಟಗುಡಿ, ಅಶೋಕ್ ಪೂಜೇರಿ, ಗೌರವ ವಂಟಗುಡಿ, ಸರೋಜಾ ಪೂಜೇರಿ, ದೀಪಾ ಪೂಜೇರಿ, ಹಾಲಸಿದ್ಧ ವಂಟಗುಡಿ, ಅಮಿತ್ ಪೂಜೇರಿ, ಯಲ್ಲಪ್ಪ ವಂಟಗುಡಿ ಮತ್ತು ಮುಂತಾದವರು ಅಲ್ಲಿ ಉಪಸ್ಥಿತರಿದ್ದರು। ಪ್ರಾರಂಭದಲ್ಲಿ ಕನ್ನಡದ ತಾಯಿ ಭುವನೇಶ್ವರಿಯ ದಿವ್ಯ ಹಿಡಿದಾವರಿಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಂದು ನಿಘಂಟು ಸಾರ್ವಭೌಮ ಶಬ್ದ ಬ್ರಹ್ಮ ಜಿ ವೆಂಕಟ ಸುಬ್ಬಯ್ಯ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಕನ್ನಡ ನುಡಿಯ ಅರ್ಥ ಅಂತರಾರ್ಥ ಆಳ ವಿಸ್ತಾರಗಳ ಕುರಿತು ಅಧಿಕಾರಯುತವಾಗಿ ಮಾತನಾಡಬಲ್ಲ ಕೆಲವೇ ವಿದ್ವಾಂಸರ ಪೈಕಿ ಜಿ ವೆಂಕಟ ಸುಬ್ಬಯ್ಯ ಅವರು ಕೂಡ ಒಬ್ಬರು। ಅವರು ಇಂದು ನಮ್ಮೆದುರಿಲ್ಲ ಎನ್ನಲು ಯಾರೂ ಸಿದ್ಧರಿಲ್ಲ। ಜಿ ವೆಂಕಟ ಸುಬ್ಬಯ್ಯ ಶೋಧಿಸಿದ ಪದಗಳು ನಮ್ಮೊಟ್ಟಿಗೆ ಇವೆ। ಭಾಷೆ ಇರುವ ತನಕ ಜೀವಿಯವರು ಎಲ್ಲರೊಂದಿಗೆ ಇದ್ದೇ ಇರುತ್ತಾರೆ। 108 ವರ್ಷಗಳ ತುಂಬ ಬದುಕನ್ನು ಬದುಕಿ ಶತಾಯುಷಿ ಎನಿಸಿಕೊಂಡಿರತಕ್ಕಂಥವರು ಖ್ಯಾತ ವಿದ್ವಾಂಸರಾಗಿರ್ತಕ್ಕಂಥ ಜಿ ವೆಂಕಟ ಸುಬ್ಬಯ್ಯನವರು ಹಲವಾರು ಕನ್ನಡ ಕೃತಿರತ್ನಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕಟ್ಟಿಕೊಡುವುದರ ಮೂಲಕ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಅವರು ಜಿ ವೆಂಕಟ ಸುಬ್ಬಯ್ಯ ಅವರು। ಅವರು ಹೇಳುವ ಹಾಗೆ ನನ್ನ ಪಾಲಿಗೆ ದೇವರು ಎಂದರೆ ನನ್ನ ಕೆಲಸ, ಕೆಲಸವನ್ನು ಬಿಟ್ಟು ಇನ್ನೇನು ನಾನು ಮನಸ್ಸಿಗೆ ಜಾಸ್ತಿ ಹಚ್ಚಿಕೊಂಡಿಲ್ಲ ಕಾಯಕವೇ ಕೈಲಾಸ, ವಿಶ್ವಗುರು ಅಣ್ಣ ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಎಂದು 108 ವರ್ಷಗಳವರೆಗೆ ಬಾಳಿ ಬದುಕಿದ ಶ್ರೇಷ್ಠ ಬರಹಗಾರ ವಿದ್ವಾಂಸ ಶಬ್ದ ಬ್ರಹ್ಮ ಜಿ ವೆಂಕಟ ಸುಬ್ಬಯ್ಯ ಅವರ ಆದರ್ಶ ತತ್ವಗಳು ಮನುಕುಲಕ್ಕೆ ದಾರಿ ದೀಪವಾಗಲಿ, ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಆ ದೇವರು ನೀಡಲಿ ಎಂದು ಈ ಮೂಲಕ ಪ್ರಾರ್ಥಿಸುತ್ತೇನೆ।